वेलकम बैक टू मई चानल सो गसगसे पायस रेसीपी शेर माता नानु फस्टिगे वन बांडली इटकोंडु वंदे वन टेबल स्पून अस्टो अक्की अक्कीना वन निम्ष हुर्कोंडबेकु हुर्कोंड्रे साकु नानु इमिडियेट आगि वन एरडु टेबल स्पून अस्टो गसगसे हाकोता इदीनि गसगसेनु वन एरडरिंद मूरु निम्ष ड्रई रोस्ट माड्कोबेकु इवाग फ्लेम आफ माड्बिट्टु वन कप अस्टु कोब्रि तुरि ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಮತ್ತು ಬಾದಾಮಿ ಗೋಡಂಬಿ ಒಂದೆರಡು ಏಲಕ್ಕಿ ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ತುಂಬಾ ಒಳ್ಳೆಯದು ಗಸಗಸೆ ದೇಹಕ್ಕೆ, ಎಸ್ಪೆಷಲಿ ನೈಟ್ ಟೈಮು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನೋಡಿ ಪೇಸ್ಟ್ ಆಗಿದೆ. ಸೊ ಇವಾಗ ಅದೇ ಬಾಂಡ್ಲೆಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಏನಿಲ್ಲ, ಅದರಲ್ಲಿ ಇಂಪ್ಯೂರಿಟೀಸ್ ಇರುತ್ತೆ, ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕಷ್ಟೇ. ನೋಡಿ ಬೆಲ್ಲ ಕರಗಿದೆ. ಇವಾಗ ಸೈಡ್ ತೆಗೆದು ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ನಾವು ಯೂಶ್ವಲಿ ಸ್ವೀಟ್ ಐಟಮ್ಸ್ಗೆಲ್ಲ ಡ್ರೈ ಫ್ರೂಟ್ಸ್ ತುಂಬಾ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾನು ಪೇಸ್ಟ್ ಹಸಿದೇ ರುಬ್ಕೊಂಡಿದ್ದೆ ಅಲ್ವಾ, ಇವಾಗ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಕಾಯ್ದು ಹೋಗುತ್ತೆ. ಆಮೇಲೆ ಆ ಘಮ 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 ಅಂತ ಇರುತ್ತೆ ರುಬ್ಬುವಾಗೆ ನಮಗೆ ಗೊತ್ತಾಗುತ್ತೆ. ತುಪ್ಪದಲ್ಲಿ ಹುರ್ಕೊತಾ ಇದ್ದರೆ ಆ ಸ್ಮೆಲ್ಲು ಘಮ 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 ಅಂತ ಮನೇಲೆಲ್ಲ ತುಂಬಿಕೊಳ್ಳುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನಮಗೆ ತುಂಬ ತೆಳ್ಳಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ಇದಕ್ಕೆ ನಾನು ಏನು ಬೆಲ್ಲನ ಕರಗಿಸ್ಕೊಂಡಿದ್ದೆ ನೀರಲ್ಲಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಂಬಿಟ್ರೆ ಸಾಕು, ಆ ಘಮ ಮನೇಲೆಲ್ಲ ಹರಡ್ಕೊಳ್ಳುತ್ತೆ, ಸ್ವೀಟ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತು ನಾವು ಶಾವಿಗೆ ಎಲ್ಲ ಮಾಡಬೇಕಾದ್ರೆ ಲಿಕ್ವಿಡ್ ಸ್ವೀಟ್ ಮಾಡ್ಕೋತೀವಲ್ಲ, ಕಾಯಲು ಅಂತ ಕರೀತಾರೆ ನಮ್ಮ ಕಡೆ, ಇನ್ಸ್ಟೆಡ್ ನಾವು ಗಸಗಸೆ ಪಾಯಸನೂ ಸಹ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.